अतिथि उपन्यासक खासगी सरकारी पदवी पूर्व कॉलेज इवते सेवे सल्ता प्रति सारू कूड़ा नमे याद रीति नमु वेतन बरता करोना बंद सदर्भदू कूड़ा नमु याद रीति वेतन नमें बेरे बेरे विविध हंत कूड़ा विशेष प्याकेज कूड़ा बरत नम उपन्यासक इवत तम वृत्ति कारण होटेल केसमता बार्ता केवर ऐन रईतापी केसमता नरेग योजन केसमता अदे गमन सरकार इवत नमें विशेष प्याकेजुत मत इवत अदर जो नमेंगे अतिथि उपन्यासक सेवा भद्रत नावे खासगी कॉलेज इवतु अनदान को विशेष प्याकेज नहीं विशेष सवलत कद्र जो सरकारी अतिथि उपन्यासक इवतु हद्न वर्ष सेवे सल्दे इवत कायमाति नमेंगे याद रीति नमेंगे वेतन हेच्चुला कण्डरसुंत मूगरसुंत तंत्र सरकार बेवतो इवत नंबिक ते तायू हि मकलू बीदी पाल अदने गमन वयो मिति मीरतक उपन्यासक वयो मिति मीरुंत सेवा भद्रतवे नम दिट निलूर्भदे मस्की तालूका अतिथि उपन्यासक परवा सदर्भली अकोत्त प्रतिभा इंदु नावु प्रतिभटना मेरवण कैगे कारण इष्टे विद्यार्थिगळ बदुकिन दिशेयन्न बदलायिसतक्कंतह ओंदु मार्गदर्शी सूत्रवागि मार्गदर्शकरागि नावु सुमारु वर्षगळिंद प्रामाणिकवादंत सेवेयन्न सल्लिसुत्ता बंदिद्देवे आदरे ई मतिहीन सरकारगळु उपन्यासकर बदुकन्ने बिरुगाळिगे सिक्किरुत्ते जाण किवुडुतनवन्न जाण कुरुडुतनवन्न प्रदर्शन माड्ता इवे उपन्यासकर बदुकु याव दिक्किदे ವಿದ್ಯಾರ್ಥಿಗಳಿಗೆ ದಾರಿಯನ್ನು ತೋರಿಸತಕ್ಕಂತವರ ಒಂದು ಬದುಕು ಏಕೆ ದಾರಿ ತಪ್ಪಿತು ಎನ್ನುವ ಒಂದು ಸೂಕ್ಷ್ಮ ಪ್ರಜ್ಞೆ ಇಲ್ಲದಂತ ಸರ್ಕಾರಗಳು ನಮ್ಮನ್ನು ಆಳುತ್ತಿರುವುದು ನಿಜಕ್ಕೂ ಶೋಚನೀಯವಾಗಿರತಕ್ಕಂತ ಸಂಗತಿ ಸುಮಾರು 4-5 ದಿನಗಳ ಹಿಂದೆ ಮಂಡ್ಯದಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗೆ ಅತಿಥಿ ಉಪನ್ಯಾಸಕ ಶಿಕ್ಷಕರು ಖಾಸಗಿ ಶಾಲಾ ಕಾಲೇಜುಗಳ ಉಪನ್ಯಾಸಕ ಶಿಕ್ಷಕರು ದೃತಿಗೆಟ್ಟು ಮುಂದಿನ ಬದುಕು ಹೇಗೆ ಅಂತಕಂತ ಭ್ರಾಂತಿಯಲ್ಲಿ ಚಿಂತಾ ಕ್ರಾಂತಿಯಲ್ಲಿ ಸೇರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇನ್ನು ಹಾಗೆ ಜೀವಂತವಾಗಿ ಬಂದು ಹೋಗ್ತಾ ಇವೆ ಇಷ್ಟೆಲ್ಲ ನಡೆದರೂ ಕೂಡ ಏನು ಆಗಿಲ್ಲ ಅನ್ನುವಂತ ಒಂದು ಸೋಗಲಾಡಿ ತನಕ್ಕೆ ಸರ್ಕಾರ ಬಿದ್ದಿರುವುದು ಏಕೆ ಇವರಿಗೂ ಕೂಡ ಬದುಕಿದೆ ಇವರು ಶೋಕಿಗಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇಲ್ಲ ಇವರನ್ನ ನಂಬಿಕೊಂಡಿರತಕ್ಕಂತ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಆದರ ಇವರಿಗೆ ಕರೋನಾ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಮುಚ್ಚಿ ಹೋಗ್ಯಾವ ಅವುಗಳಿಗೆ ಪಾಠಗಳ ಕೆಲಸನೂ ಕೂಡ ಇಲ್ಲ ಇವರಿಗೆ ಕರೋನಾ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತಕಂತ ಒಂದು ಸೂಕ್ಷ್ಮ ಪ್ರಜ್ಞೆನೂ ಕೂಡ ಸರ್ಕಾರಕ್ಕೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಶಾಶ್ವತ ನಿಲ್ಲಬಹುದಾಗಿರತಕ್ಕಂತ ಯೋಜನೆಗಳನ್ನು ನೀವೇನು ಮಾಡ್ತಾವೆ ಅಂತಕಂತ ಒಂದು ಅನುಮಾನ ನಮ್ಮನ್ನ ಚಿಂತೆಗೆ ಈಡು ಮಾಡಿದೆ ನಮ್ಮ ಭಾಗದ ಉಪನ್ಯಾಸಕರಲ್ಲಿ ಸ್ವಲ್ಪ ಹೊಲ ಮನೆಗಳು ಇರುವುದರಿಂದ ಹೇಗೋ ಇಲ್ಲಿ ತನಕ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದೇವೆ ಇದೇ ರೀತಿಯಾಗಿರತಕ್ಕಂತ ಒಂದು ನೆಗ್ಲಿಜೆನ್ಸಿ ಮುಂದುವರಿತು ಅಂತಂದ ಹೇಳಂತಂದ್ರೆ ಏನೇನು ಆಗ್ತೋ ಅಂತಕಂತ ಒಂದು ಚಿಂತೆ ನಮ್ಮನ್ನ ಕಾಡ್ತಾ ಇದೆ ಹೀಗಾಗಿ ಕೂಡಲೇ ಸರ್ಕಾರಕ್ಕೆ ನಾವು ಆಗ್ರಹಿಸುತ್ತಿದ್ದೇವೆ ಬಾಕಿ ಇರತಕ್ಕಂತ ವೇತನವನ್ನು ಬಿಡುಗಡೆ ಮಾಡಬೇಕು ಜೊತೆಗೆ ಕೊರೋನಾ ವಿಶೇಷ ಪ್ಯಾಕೇಜ್ ಅನ್ನು ಎಲ್ಲರಿಗೂ ಕೂಡಲೇ ವಿತರಿಸಬೇಕು ಉದ್ಯೋಗ ಭದ್ರತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಉದ್ಯೋಗ ಭದ್ರತೆಯನ್ನು ಕೊಡಬೇಕು ಈ ಎಲ್ಲ ಒಂದು ಒಗ್ಗಟ್ಟಾಗಿ ನಾವು ಬಂದು ಕೇಳ್ತಿರೋದು ಇಷ್ಟೆಲ್ಲ ವಿಚಾರಗಳನ್ನು ಕೂಡಲೇ ಸರ್ಕಾರ ಇದನ್ನು ಕೈಗೆತ್ತಿಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳನ್ನು ಮಾಡಬೇಕಾಗ್ತದೆ ಈ ಮೆರವಣಿಗೆಯನ್ನು ಮಾಡಿದ್ವಿ